ಎಲ್ಲರಿಗೂ ಸ್ವಾಗತ. ನಾನು ವಿಜಯಲಕ್ಷ್ಮೀ ಶಿಬರೂರು. ಸ್ನೇಹಿತರೆ, ನಾನಿವತ್ತು ಮಲೆನಾಡ ಸ್ವರ್ಗದಲ್ಲೊಂದು ಭಯಾನಕ ನರಕವನ್ನು ತೋರಿಸ್ತೀನಿ. ಈ ನರಕವನ್ನು ಸೃಷ್ಟಿ ಮಾಡಿದ್ದು ಒಂದು ವಿಚಿತ್ರ ಮಾಫಿಯಾ. ಆ ಮಾಫಿಯಾ ಹೇಮಾವತಿಯ ಒಡಲನ್ನು ಬಗದಿದೆ, ಪ್ರಕೃತಿ ಮಾತೆಯನ್ನು ಪರಿಪರಿಯಾಗಿ ಅತ್ಯಾಚಾರ ಮಾಡಿದೆ. ಈ ಮಾಫಿಯಾದಿಂದಾಗಿ ಇಡೀ ಸ್ಥಳೀಯರು ಭಯಾನಕವಾದ ತೊಂದರೆಯನ್ನು ಅನುಭವಿಸ್ತಿದ್ದಾರೆ. ರಸ್ತೆಗಳು ಹಾಳಾಗಿವೆ, ಮೂಲಭೂತ ಸೌಕರ್ಯಗಳಿಲ್ಲದಂತಾಗಿದೆ, ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ತಿದ್ದಾರೆ. ಕೊರೋನಾ ಕಾಲದ ಲಾಕ್ಡೌನ್ ಇವರನ್ನು ಯಾವ ರೀತಿಯೂ ತೊಂದರೆ ಮಾಡಿಲ್ಲ, ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಹಾಗಾದರೆ ಆ ಭಯಾನಕ ಮಾಫಿಯಾ ಯಾವುದು, ಅದು ಮಾಡಿದಂಥ ಅನ್ಯಾಯ ಏನು ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಮಲೆನಾಡೆಂಬ ಸ್ವರ್ಗದಲ್ಲಿ ಸೃಷ್ಟಿಯಾಗಿರುವಂತ ನರಕವನ್ನ ನಾನು ತೋರಿಸ್ತೀನಿ. ಭಯ ಪಡಿಸ್ತಾರೆ, ಭಯ ಧಮಕಿ ನೀವು ಉಳಿಯಲ್ಲ. ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾರೆ, ಈಗ ಒಂದು ಪರ್ಮಿಟ್ಗೆ ಒಂದೇ ಹೊಡಿ ಹೊಡಿಬೇಕಂತ ಕಾನೂನು ಇರೋದು. ಅವ್ರೇನು ಮಾಡ್ತಾರೆ, ಅಲ್ಲಿ 100 ರೂಪಾಯಿ ಕೊಡ್ತಾರೆ ಅವರಿಗೆ ಸ್ಪಾಟಲ್ಲಿ. ಇದು ಮರಳು ಸಂಪತ್ತಲ್ಲ, ಮಲೆನಾಡಿನ ಜನರ ಮರಣ ಶಾಸನ. ಇವಾಗ ಇನ್ನು 3-4 ವರ್ಷದಿಂದವ ದನ ಮೇಯದೆಲ್ಲ ಒಂದು ಕರುಗಳು ಬಂದ ಮೇಯಕ್ಕೂ ಇಲ್ಲ ಜಾಗ ಇಲ್ಲ. ಮರಳು ತೆಗಿತವ್ರೆ ಅಂತ ಎಲ್ರಿಗೂ ಗೊತ್ತು, ಎಲ್ಲ ಡಿ ಸಿ ಗೊತ್ತು, ತಹಸೀಲ್ದಾರಿಗೆ ಗೊತ್ತು, ಎಂಎಲ್ಎ ಗೊತ್ತು, ಎಂಪಿ ಲೆವೆಲ್ ವರೆಗೂ ಗೊತ್ತಿದೆ. ಜಿಲ್ಲಾಧಿಕಾರಿ, ಎಂಎಲ್ಎ, ಎಂಪಿ ಎಲ್ಲ ಸತ್ತೇ ಹೋಗ್ಬಿಟ್ಟಿದಾರ. ಇಂಥ ಸ್ವರ್ಗದಲ್ಲಿ ಇವತ್ತು ನರಕ ಸೃಷ್ಟಿಯಾಗಿದೆ. ಮಲೆನಾಡಿನ ಸುಂದರ ಪ್ರಕೃತಿಯ ಮೇಲೆ ನಿರಂತರ ಅತ್ಯಾಚಾರ ನಡೆಯುತ್ತಿದೆ. ಮಾಫಿಯಾದ ರುದ್ರ ನರ್ತನಕ್ಕೆ ತತ್ತರಿಸಿ ಹೋಗಿದೆ ಮಲೆನಾಡು. ಹೇಮಾವತಿ ನದಿಯ ಒಡಲನ್ನೇ ಬಗೆದ್ರು ಭ್ರಷ್ಟರು. ಮಾಫಿಯಾದ ಅಟ್ಟಹಾಸಕ್ಕೆ ಜನ ತತ್ತರಿಸಿ ಹೋಗಿದ್ದಾರೆ. ಆ ಭಯಾನಕ ಮಾಫಿಯಾದ ಅಬ್ಬರಕ್ಕೆ ಜನ ಜೀವನವೇ ಸ್ಥಗಿತವಾಗಿದೆ. ಜನ ಪ್ರಾಣ ಭಯದಿಂದ ಓಡಾಡ್ತಿದ್ದಾರೆ. ಈ ಮಾಫಿಯಾ ಬಗ್ಗೆ ಸೊಲ್ಲೆತ್ತಿದ್ರೆ ಪ್ರಾಣವೇ ಕಳೆದುಕೊಳ್ಳುವ ಆತಂಕದಿಂದ ಓಡಾಡ್ತಿದ್ದಾರೆ. ಪತ್ರಕರ್ತರನ್ನೇ ಬುಕ್ ಮಾಡ್ತೀವಿ ಅಂತ ಅಹಂಕಾರ ಮೆರೆಯುವ ಈ ಭಯಾನಕ ಮಾಫಿಯಾದ ಬಣ್ಣ ಬಯಲು ಮಾಡಲು ಹಾಸನದ ಬೇಲೂರಿನ ಅರೇಹಳ್ಳಿಗೆ ಹೊರಟಿತು ವಿಜಯ ಟೈಮ್ಸ್ನ ಕವರ್ ಸ್ಟೋರಿ ತಂಡ. ಮಾಫಿಯಾ ಮಂದಿಯ ಬೆದರಿಕೆಗೆ ಜಗ್ಗದೆ, ಯಾವುದೇ ಆಮಿಷಕ್ಕೆ ಒಳಗಾಗದೆ ಕವರ್ ಸ್ಟೋರಿ ತಂಡ ದಿಟ್ಟವಾಗಿ ಆ ಭಯಾನಕ ಜಾಗಕ್ಕೆ ನುಗ್ಗಿಯೇ ಬಿಡ್ತು. ಆ ಜಾಗಕ್ಕೆ ಎಂಟ್ರಿ ಕೊಡುವಾಗಲೇ ನಮಗೆ ನರಕದ ದರ್ಶನವಾಯಿತು. ಹೊಂಡ ಗುಂಡಿಗಳಿಂದ ತುಂಬಿ ಹಾಳು ಕೊಂಪೆಯಾಗಿರುವ ರಸ್ತೆಯೇ ಆ ಭಯಾನಕ ಮಾಫಿಯಾದ ಕರಾಳ ಕಥೆಯನ್ನು ನಮಗೆ ಹೇಳಲು ಪ್ರಾರಂಭಿಸಿತು. ಆ ಜಾಗ ತಲುಪಿದಾಗ ಮಾಫಿಯಾ ಸೃಷ್ಟಿಸಿದ ಆ ಭಯಾನಕ ಲೋಕ ಕಂಡು ನಾವೇ ಬೆಚ್ಚಿ ಬಿದ್ದೆವು. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಹೊಸಹಳ್ಳಿಯ ಅರೇಹಳ್ಳಿ ಹೋಬಳಿಯಲ್ಲಿ ಇಲ್ಲಿಯ ಹೇಮಾವತಿ ನದಿಯನ್ನು ಹರಿಯುತ್ತೆ. ಆ ಹೇಮಾವತಿಯ ನದಿ ದಂಡೆಯಲ್ಲಿ ಪರ್ಮಿಷನ್ ಇರುತ್ತೆ, ಒಂದು ಪರ್ಮಿಷನ್ ಇರುತ್ತೆ, ಆದರೆ 10-6 ಅಕ್ರಮ ಪರ್ಮಿಷನ್ಗಳನ್ನು ತಗೊಂಡು ನಿಯಮಗಳನ್ನು ಬ್ರೇಕ್ ಮಾಡಿ ಯಾವುದೇ ಪರಿಸರ ನಿಯಮಗಳನ್ನು ಪಾಲಿಸದೆ ಅವ್ಯಾಹತವಾಗಿ ಮರಳುಗಾರಿಕೆ ಮಾಡ್ತಾಯಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು ಯಾವ ರೀತಿ ರಾಶಿ ರಾಶಿ ಮರಳು ಬಿದ್ದಿದೆ ಅಂತ. ಇದು ಹೊಳೆಯಿಂದ ತೆಗೆದಿರುವಂತಹ ಮರಳು ಒಂದು ಕಡೆ, ಆದರೆ ಇನ್ನೊಂದು ರೀತಿಯ ಮರಳುಗಾರಿಕೆಯನ್ನು ಮಾಡ್ತಾರೆ, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಆದರೆ ಇಲ್ಲಿ ನಡೆಯುತ್ತಿರುವಂತಹ ಮರಳುಗಾರಿಕೆ ಇದು ಯಾವ ರೀತಿ ನಡೀತಿದೆ, ಇದರಲ್ಲಿ ಯಾವ ರೀತಿ ಅಕ್ರಮ ನಡೆಯುತ್ತೆ ಅನ್ನೋದನ್ನು ಸ್ಥಳೀಯರ ಹತ್ರ ಕೇಳೋಣ. ಸಮಸ್ಯೆ, ಇಲ್ಲಿ ಮರಳನ್ನು ಫಿಲ್ಟರ್ ಮಾಡಿ ಎಲ್ಲ ಮಾಡಿದ್ದಾರೆ, ಅಲ್ಲಿ ಫಿಲ್ಟ್ರದ್ದು ಎಲ್ಲ ಇದೆ ಅನ್ನೋ ತೋರಿಸಿದ್ದೀನಿ. ಏನೆಲ್ಲ ತೊಂದರೆ ಆಗ್ತಾಯಿದೆ ಅಂದರೆ ರಸ್ತೆ ಇಲ್ಲ, ಎರಡನೇ ನಮಗೆ ಇದಕ್ಕೂ ಸಂತೆಗೆ ಹೋಗಬೇಕು, 5 ಕಿಲೋಮೀಟ್ರಿಂದ ನಡ್ಕೊ ಬರಬೇಕು, ಮೇನ್ ರೋಡಲ್ಲಿ ಬೈಕ್ ನಿಲ್ಲಿಸ್ಬೇಕು, ಇಲ್ಲಿ ನಡ್ಕೊ ಬರಬೇಕು. ಈ ಫಿಲ್ಟರ್ ಮಾಡಿರೋದು ಮಾತ್ರ ಅಲ್ಲಿ ರೋಡಿಗೆ ಹಾಕಿದ್ದಾರೆ ಅಷ್ಟೇ. ಕೇಳಿದ್ರೆ ಭಯ ಪಡಿಸ್ತಾರೆ, ಭಯ ಧಮಕಿ ನೀವು ಉಳಿಯಲ್ಲ, ನಿಮಗೆ ಅದಕ್ಕೆ ಸಂಬಂಧ ಇಲ್ಲ, ನೀವು ಕೇಳಬಾರ್ದು, ಈ ಥರದ ಭಯ ಇದೆ. ಮತ್ತು ಹಲವಾರು ಬಾರಿ
ಇದು ಕೇಸ್ ಮಾಡಿದ್ದಾರೆ ಅಟಾಸಿಟಿ ಹಾಗಾಗಿ ಜನ ಭಯಪಟ್ಟಿದ್ದಾರೆ ಭಯಪಟ್ಟಿರೋದ್ರಿಂದ ಏನೋ ಇದೆ ಅಂದ್ರೆ ಇವರು ಆರಾಮಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವೆಲ್ಲವೂ ಫಿಲ್ಟರ್ ಮರಳಿನ ಇವರೆಲ್ಲ ಫಿಲ್ಟರ್ ಹೊಳೆಯಿಂದ ಎತ್ತಿದ್ದಲ್ಲ ಹೊಳೆಯಿಂದ ಎತ್ತಿರೋದು ಸ್ವಲ್ಪ ಇರುತ್ತಲ್ಲಿ ಅದನ್ನ ಹಂಗೆ ಇಟ್ಕೊಳ್ತಾರೆ ಇಲ್ಲಿ ಫಿಲ್ಟರ್ ಮಾಡಿರೋದನ್ನ ಸಾಕ್ಸ್ತಾ ಇದಾರೆ ಯಾರು ಕೇಳಿ ಅಕ್ರಮ ನೋಡಕ್ಕೆ ಯಾರು ಬಂದಿಲ್ವಾ ಇದೀಗ ಇಲ್ಲಿ ಯಾರ್ಡ್ ಇದೆ ಅಲ್ಲಿ ಬರಂಗೇ ಇರಲ್ಲ ಬರಬೇಕಾದ್ರೆ ಅಲ್ಲೇ ಬ್ಲಾಕ್ ಮಾಡ್ತಾರೆ ಈಗ ನೀವು ಬರ್ತಾ ಇದ್ದೀರಿ ಅಂದ್ರೆ ಅಲ್ಲೇ ವ್ಯವಸ್ಥೆ ಮಾಡಿ ಕಳಿಸ್ತಾರೆ ಅದು ಬೆದರಿಕೆ ಅಲ್ಲದೆ ವ್ಯವಸ್ಥೆನೂ ಮಾಡ್ತಾರೆ ಬ್ಲಾಕು ಮಾಡಿಬಿಡ್ತಾರೆ ಇಡೀ ರಸ್ತೆನ 100% ಸತ್ಯ ಅಲ್ಲ ಈಗ ಆಕ್ಚುಲಿ ಅದು ಕಾನೂನು ಪ್ರಕಾರವಾಗಿ ಮಾಡಿದಂತ ಯಾರ್ಡ್ ಇದು ಇವೆಲ್ಲವೂ ಹೌದು ತಾನೆ ಆದ್ರೆ ಇದರ ಪಕ್ಕದಲ್ಲಿ ಫಿಲ್ಟರ್ ಮರಳು ಅದು ಕಾನೂನು ವಿರೋಧವಾಗಿ ಮಾಡುವಂತದ್ದು ಅದು ಹೇಗೆ ಮಾಡ್ತಾರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಸಂಬಂಧಪಟ್ಟರು ಫೋನ್ ಮಾಡಿದ್ರೆ ಬರ್ತೀವಿ ಸರ್ ನಮಗೆ ಫಿಲ್ಟರ್ ಮರಳಿಗೆ ನಮಗೆ ಯಾವುದೇ ಕಾರಣಕ್ಕೂ ನಾವು ಕೊಟ್ಟಿಲ್ಲ ಬರ್ತೀವಿ ಸೀಜ್ ಮಾಡ್ತೀವಿ ಬೆಂಗಳೂರಲ್ಲಿ ಇದ್ದೀವಿ ಅಂತಾರೆ ಅವರು ಈಗ 10 ಟನ್ ಹಾಕೋದಕ್ಕೆ 25 ಟನ್ ಹಾಕಂದ್ರೆ ರಸ್ತೆ ಹಾಳಾಗುತ್ತೆ ಅವ್ರಿಗೆ ಕೆಪಾಸಿಟಿ ರಸ್ತೆ ಅಷ್ಟೇ ಕೊಟ್ಟಿರ್ತಾರೆ ಈಗ NH ರೋಡಿಗೆ ಇಷ್ಟಿರುತ್ತೆ ಬಟ್ ಇದು ಡಿಸ್ಟಿಕ್ ಇದರಲ್ಲಿ ಇಷ್ಟು ಅಂತ ಇರುತ್ತೆ ಅದರಲ್ಲಿ ಏನಾದ್ರು ಅವ್ರಿಗೆ ಕ್ವಾಲಿಟಿ ಮಾಡಿರಲ್ಲ ಅದರಿಂದ ರಸ್ತೆ ಹಾಳಾಗ್ತಾ ಇರೋದು ನೋಡಿ ಸತ್ಯಾಂಶ ಹೇಳಬೇಕು ಅಂದರೆ ಇದು ಭಾರಿ ಅಕ್ರಮನೇ ಇದು ಯಾಕೆ ಅಂದರೆ ಇವರೆಲ್ಲ ಹೆದರ್ತಾ ಇದ್ದಾರೆ ಅಷ್ಟೇ ಎಲ್ಲ ದುಡ್ಡು ತಗೊಳ್ತಾರೆ ಇದರಲ್ಲಿ ಸಾಮಾನ್ಯ ಭಾರಿ ಜನ ದುಡ್ಡು ತಿಂದಾರೆ ಮಾಫಿಯಾ ಅಷ್ಟು ದೊಡ್ಡದಿದೆ ಹೆದರಿಕೆ ಮಾಡ್ತಾರೆ ನಾವು ಯಾವ ಅಧಿಕಾರಿಗಳ ಹತ್ರನೂ ಹೋಗಾಗಿಲ್ಲ ಅವರು ನಮ್ಮನ್ನ ಬೆದರಿಕೆ ಹಾಕ್ತಾರೆ ಅಧಿಕಾರಿಗಳೇ ಬೆದರಿಕೆ ಹಾಕ್ತಾರೆ ಹೋಗ್ಬೇಡಿ ನೀವು ಅದಕ್ಕೆ ನಿಮ್ಗೇನಪ್ಪ ನಿಮ್ಮ ಅಪ್ಪನ ಮನೆ ಗಂಟೆ ಅನ್ನೋದು ಅಂತಾರೆ ಆ ಸ್ಥಿತಿ ಇರುವಾಗ ಯಾರು ಹೋಗಕ್ಕೆ ಮುಂದೆ ಬರಕ್ಕೆ ಸಾಧ್ಯ ಇಲ್ಲ ಅಸಹಾಯಕರಾಗಿದ್ದೀರಿ ನೀವು ಇಲ್ಲಿ ಈ ರೀತಿ ಕೊಳ್ಳೆ ಹೊಡಿತಿದ್ದಾರೆ ಎಲ್ಲರೂ ಅಸಹಾಯಕರಾಗಿದ್ದಾರೆ ಇಷ್ಟೆಲ್ಲ ಅನ್ಯಾಯ ನಡೀತಿದ್ರೆ ರಸ್ತೆ ಮೇಲೆ ಈ ರೀತಿ ತೊಂದರೆ ಆಗಿದ್ರು ಕೂಡ ಮೇಡಮ್ ನಾನು ಒಂದ್ ದಿವಸ ಲಾರಿಯಲ್ಲಿ ಎತ್ಕೊಂಡು ಹೋದೆ ಅದೇನಾಯ್ತು ಇವರು ಆ ಪರ್ಮಿಟ್ ಹೆಂಗ್ ಕೊಟ್ಟಿದ್ರೆ ಬಳ್ಳಾರಿ ಅದು ಬಳ್ಳಾರಿ ಪರ್ಮಿಟ್ ತಂದು ಏನ್ ಮಾಡ್ತಾರೆ ಅಂತ ಅಲ್ಲಿ ಕಾರ್ನಳ್ಳಿ ಅಂತ ಬರುತ್ತೆ ಆ ಕಾರ್ನಳ್ಳಿ ಹತ್ರ ಬಾ ಇವರು GPS ಆಫ್ ಮಾಡ್ತಾರೆ ನೋಡ್ರಿ ಇಲ್ಲಿ ಇಲ್ಲಿಂದ ನಾವು GPS ಆಫ್ ಮಾಡಿದ್ರೆ ನಮ್ಮ ಮರಳು ಪಾಯಿಂಟ್ ಸಿಗಲ್ಲ ಇಲ್ಲಿಂದ ಆನ್ ಮಾಡ್ಕೆ ಹೋಗ್ತೀವಿ ಅಲ್ಲಿ ಬಂದು ಆಫ್ ಮಾಡ್ಕೆ ಹೋಗ್ತೀವಿ ಅದು ಪರ್ಮಿಟ್ ನೋಡ್ರೆ ಬಳ್ಳಾರಿ ಕೊಟ್ಟಿದ್ದಾರೆ ಆಮೇಲೆ ಒಂದಾಗಿದೆ ಆಮೇಲೆ ಅಲ್ಲಿ ನಮ್ಮ ಮರಳಿ ಸ್ಟ್ಯಾಂಡಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿ ಇರ್ತಾರೆ ಈಗ ಒಂದು ಪರ್ಮಿಟ್ಗೆ ಒಂದೇ ಹೊಡಿಬೇಕಂತ ಕಾನೂನು ಇರೋದು ಅವ್ರೇನು ಮಾಡ್ತಾರೆ ಅಲ್ಲಿ 100 ರೂಪಾಯಿ ಕೊಡ್ತಾರೆ ಅವರಿಗೆ ಸ್ಪಾಟಲ್ಲಿ ಒಂದು ಲೋಡಿಗೆ ಯಾಕೆ ಕೊಡ್ತಾರೆ 100 ರೂಪಾಯಿ ಅಂತಂದರೆ ಇವರು ಅದಕ್ಕೆ ಸೈನ್ ಮಾಡಿದರೆ ಮತ್ತದನ್ನೇ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಪೊಲೀಸ್ ಅಧಿಕಾರಿ ಪರ್ಮಿಟ್ಗೆ ಸೈನ್ ಮಾಡಿದರೆ ಅವರಿಗೆ ಮತ್ತೆ ಪರ್ಮಿಟ್ ಮುಗೀತು ಅವ್ರೇನು ಮಾಡ್ತಾರೆ ಆ ಉದ್ದೇಶದಲ್ಲಿ ಸೈನ್ ಮಾಡ್ಬಂದ್ರೆ 100 ರೂಪಾಯಿ ವ್ಯಕ್ತಿ ಕೊಡ್ತಾರೆ ಅಷ್ಟು 100 ರೂಪಾಯಿಗೆ ಇಷ್ಟು ದೊಡ್ಡ ಮಾಡ್ತಿದ್ದಾರೆ 100 ರೂಪಾಯಿ ಒಬ್ಬ ವ್ಯಕ್ತಿ ಕೊಡ್ತಾರೆ 14 ದಿಸಕ್ಕೆ ಆ ಥರದ್ದು ಎಷ್ಟು ಹೊಡೋಗುತ್ತೆ ಹಂಗೆಲ್ಲ ಮಾಡ್ತಾರೆ ಬಟ್ ಇಲ್ಲಿ ಬಡವ್ರಿಗೆ ತುಂಬ ಅನ್ಯಾಯ ಅಷ್ಟೇ ಹಿಂಗೆ ಯಾವ ರೀತಿ ಬಡವರಿಗೆ ಅನ್ಯಾಯ ನೋಡಿ ನೀವೇ ನೋಡಿ ಈಗ ನೀವು ಅಲ್ಲಿಂದ ಬಂದಿರಿ ಈಗ ರೋಡಲ್ಲಿ ಊರು ಮನೆಯವ್ರು ಕೇಳೋಕೆ ಹೋದಾಗ ಊರು ಮನೆಯವರು ಮಳ್ ಕೇಳೋಕೆ ಹೋದಾಗ ಹಿಂಗೆ ಅವ್ರನ್ನ ಕೇಳಬೇಕು ಇವನ್ ಕೇಳಬೇಕು ಅಷ್ಟು ಕೇಳಿ ಒಂದು ದುಡ್ಡು ಜಾಸ್ತಿ ಕೊಡಿ ಬಡವರಿಗೆ ಇಲ್ಲಿ ನ್ಯಾಯ ಸಿಗ್ತಿಲ್ಲ ಇದಕ್ಕೆ ನ್ಯಾಯನ ಸಿಕ್ಬೇಕಂದ್ರೆ ಬಡವ್ರು ಬದುಕಬೇಕು ಇಲ್ಲಿ ಇಲ್ಲಿ ಬಡವರು ಎಲ್ಲ ಜಾಗದ ಎಲ್ಲ ಒಂದೇ ಅವರಿಗೆಲ್ಲ ಈಗ ಹೋಸ್ಟೆಲ್ಲ ತುಂಬ ಒಂದು ಘಟನೆ ಆಗೋಯ್ತು ಇಲ್ಲಿ ಈಗ ನಮ್ಮ ಹತ್ರ ಬಾ ಈಗ JCPಲಿ ಈಗ ಒಳಗೆ ಇಳಿದು JCPಲಿ ಹಿಟಚ್ಚಿನ ಮಾಡಿದರೆ ಒಂದು ವಿಡಿಯೋ ಇತ್ತು ಅದನ್ನ ತಲೆಯಲ್ಲಿ ಬೇಗ ಬಂದಿದ್ದೀನಿ ಅಲ್ಲಿಂದ ಬಂದೆ ಅದು ಸಹ ಇನ್ನೊಂದು ಮುಂದಿನ ತಿಂಗಳು ಅದನ್ನ ಕೊಡ್ತೀವಿ ಹಿಂಗೆ ಇದು ಮುಂದುವರೆದ್ರೆ ಇದೇ ರೀತಿಯ ಕಾನೂನಲ್ಲಿ ಅಕ್ರಮವಾಗಿ ಬಹಿರಂಗ ಹೋದರೆ ಅದನ್ನ ಹಿಟಾಚಿ ಹಾಕಿ ಇದು ಮಾಡ್ತಾರೆ ಹೌದೌದು ಆಗಿದೆ ಪ್ರೆಸೆಂಟ್ ಆಗಿದೆ ಅದು ಮೇಡಮ್ ಆ್ಯಕ್ಚುಲಿ ಒಂದು ಮರಳು ತೆಗೆದ್ರಿಂದ ಕುಸಿತ ಉಂಟಾಗುತ್ತೆ ಮಳೆಗಾಲದಲ್ಲಿ ತೊಂದರೆ ಆಗುತ್ತೆ ನಾನೇ 5 ಲೋಡು ಮರಳು ಹೊಡೆಸಿದ್ದೀನಿ ಇಲ್ಲಿ 5 ಲೋಡು 16,000 ಪರ್ ಲೋಡ್ ಹೊಡೆಸಿದ್ದೀನಿ 1 ಲೋಡು ಪರಮೇಶ್ ಬೇಲೂರು 1 ಲೋಡು ಚಿಕ್ಕಮಗಳೂರು 1 ಲೋಡು ಕೋಲಾರ ಈ ಥರ ನನಗೆ ರೆಸಿಪ್ಟ್ ಕೊಟ್ಟಿದೆ ನಾನೇ ರೆಸಿಪ್ಟ್ ಇಲ್ಲದೆ ನನಗೆ ವ್ಯವಹಾರ ಬೇಡ ಅಂತ ಹೇಳಿದೆ ರೆಸಿಪ್ಟ್ ಕೊಟ್ಟಿದ್ದಾರೆ ಆದರೆ ಬೇರೆ ಬೇರೆ ಈ ಹೆಸರಲ್ಲಿ ಇವ್ರು ಹೇಳ್ದಂಗೆ ಇನ್ನು 16 ಲೋಡು ಬೇರೆ ಬೇರೆ ಕಡೆ ಹೋಗಿ ಸುತ್ತಾಡಿ ಬರುತ್ತದೆ ಅಂದರೆ ಇಲ್ಲಿನ ಪರ್ಮಿಟ್ ಅಲ್ಲ ನಾನು ಇದೇ ಊರಿನಲ್ಲಿ ಇದ್ದು ಇದೇ ಊರಿನಲ್ಲಿ ಮನೆ ಕಟ್ಟಬೇಕು ಅಂದರೆ ಇದೇ ಊರಿನಲ್ಲಿ ನನ್ನ ಹೆಸರಾಗಿ ಇಲ್ಲೇ ಕೊಡ್ಬೋದು ಅವರು ಆದರೆ ಬೇರೆ ಊರು ಆದಮೇಲೆ ಯಾಕೆ ಬರುತ್ತೆ ನಾನು ಕೋಲಾರದಲ್ಲಿ ವಾಸ ಇದ್ದೀನಿ ನಾನು ಚಿಕ್ಕಮಗಳೂರಿಗೆ ವಾಸ ಇದ್ದೀನಿ ನಾನು ಶಿವಮೊಗ್ಗಕ್ಕೂ ಹೋಗ್ಬೋದು ಯಾಕೆ ಅಂದರೆ ಈ ಥರ ಎಲ್ಲ ಇವ್ರು ಹೇಳಿದ್ರಲ್ಲ ಈಗೊಬ್ಬರು ಆ ಥರ ಸುತ್ತಾಡಿ ಒಂದು ಪರ್ಮಿಷನ್ನ 16 ಬಾರಿ ಮಿಸ್ಯೂಸ್ ಆಗ್ತಾ ಇದೆ ಈ ರೀತಿ ಆಗೋದ್ರಿಂದ ಇದು ಸರ್ಕಾರದ ಬೊಕ್ಕಸಕ್ಕೂ ನಷ್ಟ ಆಗ್ತಿದೆ ರಾಯಲ್ಟಿ ನಷ್ಟ ಆಗುತ್ತೆ ದೇಶಕ್ಕೆ ದೇಶದ ಇದನ್ನು ಸಂಪತ್ತು ಕೊಳ್ಳೆ ಬಡಿದಂಗೆ ಒಟ್ಟರೆ ಇಲ್ಲಿ ನಡೀತಾ ಇರೋದು ಅಂತಾರೆ ಅದು ಫುಲ್ ಅಕ್ರಮ ಆಯ್ತಾ ಈಗ ನಾವೇನಾರು ಹೋಗಿ ಒಂದು ಮಳಲ್ಲಿ ಕೇಳಬೇಕು ಅಂತಂದರೆ ನಮ್ಗೆ ಅಷ್ಟು ಕೊಡಿ ಅಂತಾರೆ ಇಲ್ಲಕ್ಕಿಲ್ಲ ಅಂತಾರೆ ಬಟ್ ಅದೇನ ಬೇರೆ ಕಡೆ ಕೆಲಸ ಸಾಗಿಸ್ತಾರೆ
ಅಲ್ಲ ಸ್ಥಳೀಯರಿಗೆ ಸಿಗಲ್ಲ, ಊರು ಮನೆ ಬತ್ತಂಗಿಲ್ಲ, ಇಲ್ಲ ಸ್ಥಳೀಯರಿಗೆ ಸಿಗಲ್ಲ ಊರು ಮನೆ. ಹೌದು ಊರು ಬನ್ನಿ ಸರ್, ಊರು ಮನೆಯವರು ಬತ್ತಂಗಿಲ್ಲ ಸರ್. ಪಾಪ ನೋಡಿ ಓಸಲ್ಲ ಇವರು ದೊಡ್ಡ ವ್ಯಕ್ತಿಗಳು, ಇದಕ್ಕೋಸ್ಕರನೇ ಹೋರಾಡಿದ್ರು, ಅವ್ರ ಮೇಲೆ ಕೇಸ್ ಹಾಕಿದ್ರು, ಹಂಗೆ ಕೇಸ್ ಹಾಕಿ ಬೆದರಿಸ್ತಾರೆ. ಹೌದು ಹಂಗಾಗಿದೆ. ಪಾಪ ಅವರು ಒಂದು ತಿಂಗಳಷ್ಟು ಹೊರಗಡೆ ಇದ್ದು ನ್ಯಾಯ ರೀತಿಯಲ್ಲಿ ಕ್ರಮಬದ್ಧ ಹೊರಗಡೆ ಬಂದಿದ್ದಾರೆ. ಹಿಂಗೆಲ್ಲ ಆಗುತ್ತೆ. ಬಟ್ ನೀವು ಇದನ್ನು ದೇಶವ್ಯಾಪ್ತಿ ಅಂತ ಇಡೀ ಸ್ಟೇಟ್ಗೆಲ್ಲ ಇದು ನಮ್ಮದೊಂದು ವಿಚಾರಗಳನ್ನ ನೀವು ಬಹಿರಂಗಪಡಿಸ್ಬೇಕಂತ ನಿಮ್ಮಲ್ಲಿ ಮನವಿ. ನೋಡಿ ಈ ಮರಳು ನೋಡಿದ್ರೆ ಇದು ಇದರಲ್ಲಿ ಫಿಲ್ಟರ್ ಮರಳು ಇದೆ, ನದಿ ಮರಳು ಇದೆ. ಆ್ಯಕ್ಚುಲಿ ಫಿಲ್ಟರ್ ಮಾಡೋದು ಅಕ್ರಮ. ಆ ಫಿಲ್ಟರ್ ಮರಳು ಎಲ್ಲಿ ಮಾಡ್ತಾರೆ ನೋಡಿ, ನೀವು ಈ ಹೇಮಾವತಿ ನದಿ ದಂಡೆ ನೋಡ್ತಾ ಇದ್ರೆ ಒಂಥರ ಸ್ಮಶಾನ ಕಂಡಂಗೆ ಕಾಣುತ್ತೆ. ಯಾವಾಗಲೂ ನದಿ ಪಕ್ಕ ಹಸಿರಿರುತ್ತೆ, ಅಲ್ಲಿ ನಳನಳಿಸುತ್ತೆ, ಅಲ್ಲಿ ಒಂಥರ ಪಾಸಿಟಿವ್ ವೈಬ್ರೆಂಟ್ ಇರುತ್ತೆ. ಆದರೆ ಇಲ್ಲಿ ಅದಿಲ್ಲ, ಎಲ್ಲವೂ ಕೂಡ ಮರಳುಗಾರಿಕೆಯ ಅಬ್ಬರ ಕಾಣ್ತಾ ಇದೆ. ಆಮೇಲೆ ಮರಳುಗಾರಿಕೆ ಮಾಡೋಕ್ಕೂ ಕಾಲಮಿತಿ ಇದೆ, ಇಷ್ಟೇ ಸಮಯದಲ್ಲಿ ಮಾತ್ರ ಮರಳುಗಾರಿಕೆ ಮಾಡಬೇಕು ಅಂತ. ಯಾಕಂದರೆ ಇದು ನೇರವಾಗಿ ಪ್ರಕೃತಿಯ ಮೇಲೆ ಆಗ್ತಿರುವಂಥ ಅತ್ಯಾಚಾರ. ನೀವು ಈ ಮೈದಾನ ನೋಡಿಬಿಟ್ರೆ ನೋಡಿ ಹೆಂಗಾಗಿದೆ, ಲಾರಿಗಳು ಓಡಾಡಿ ಮರಳುಗಾರಿಕೆ ಅಂದರೆ ಯಾವುದೇ ಪ್ರಕೃತಿ ಮೇಲೆ ಒಂದಿಷ್ಟು ಕನಿಕರ ತೋರಿಸದ ರೀತಿಯಲ್ಲಿ ಇಲ್ಲಿ ಮರಳುಗಾರಿಕೆ ಆಗಿರುವುದು ಕಾಣುತ್ತೆ ನೋಡಿ. ಅಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ಲಂಚ ಕೊಟ್ಟರೆ, ಅವರಿಗೆ ಲಂಚ ತಿನ್ನಿಸಿದ್ರೆ ಅವ್ರು ಏನು ಬೇಕಾದರೂ ಮಾಡ್ತಾರೆ. ಈ ಪರಿಸರವನ್ನು ಯಾವ ರೀತಿಯಾದರೂ ಮಾರಿ ಕೊಡ್ಬಿಡ್ತಾರೆ. ಅವರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಸುಪರ್ದಿ ಕೊಡೋದಕ್ಕಿಂತ ಅವರಿಗೆಲ್ಲ ಎಷ್ಟು ಬೇಕಾದರೂ ಲೂಟಿ ಹೊಡೆಯೋಕ್ಕೆ ಅವರಿಗೊಂದು ಅವಕಾಶ ಮಾಡಿಕೊಡುವಂಗಾಗಿದೆ. ಯಾಕಂದರೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಆ ನಾಡಿನ ಗಣಿ ಸಂಪತ್ತನ್ನು ರಕ್ಷಿಸಬೇಕು, ಪರಿಸರವನ್ನು ರಕ್ಷಿಸಬೇಕು. ಬದಲಾಗಿ ಇವರೆಲ್ಲ ಈ ರೀತಿ ಅಕ್ರಮ ಮಾಡುವವರಿಗೆ ಮಾಫಿಯಾ ಮಂದಿಗೆ ಸಪೋರ್ಟ್ ಕೊಟ್ಕೊಂಡು ಅವರಿಗೆ ಗಾರ್ಡ್ಗಳಾಗಿ ನಿಂತಿರೋದು ನಿಜವಾಗ್ಲೂ ಈ ನಾಡಿನ ದುರಂತ ಆಗಿಬಿಟ್ಟಿದೆ. ಅದು ಇಂಥ ಸ್ವರ್ಗದಂಥ ಮಲೆನಾಡಲ್ಲಿ ಈ ರೀತಿ ಅಕ್ರಮ ನಡೀತಿದೆ ಅಂದರೆ ನಮ್ಮವರು ಕಣ್ಮುಚ್ಚಿ ಕೂತಿದ್ದಾರೆ ಅಂದರೆ ಎಷ್ಟು ದೊಡ್ಡ ಅನಾಚಾರ ಇದು.